ಎಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ ಎರಡು ಮೂರು ದಿವಸದಿಂದ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಚರ್ಚೆಯಲ್ಲಿದೆ. ಮೊನ್ನೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ನಾನೊಂದು ಉಮರಾತ್ ಕೋಟ್ಯಾನ್ರವರು ಮಿನಿಟ್ ಹಾಕಿದ ಒಂದು ಲೆಟರ್ ಅನ್ನು ತಮ್ಮೆಲ್ಲರಿಗೂ ಕೊಟ್ಟೆ. ನಿನ್ನೆ ಉಮರಾತ್ ಕೋಟ್ಯಾನ್ರವರು ಪತ್ರಿಕಾಗೋಷ್ಠಿಯನ್ನು ಕರೆಸಿ ಬಹುಶಃ ನಿನ್ನೆ ಪೇಪರಲ್ಲಿ ಬಂದಂತಹ ಆರ್ಟಿಕಲ್ ಭೂಸ್ವಾಧೀನದ ನಕಲಿ ಪತ್ರ ಕಾಂಗ್ರೆಸ್ ಸೃಷ್ಟಿ, ಕೃಷಿಕರ ಅನುಕಂಪ ಕಟ್ಟಿಸಲು ನಕಲಿ ಪತ್ರ ಸೃಷ್ಟಿ ಉಮರಾತ್ ಕೋಟ್ಯಾನ್, ಕಾಂಗ್ರೆಸ್ನಿಂದ ನಕಲಿ ಪತ್ರ ಸೃಷ್ಟಿ ಉಮರಾತ್ ಕೋಟ್ಯಾನ್ ತಿರುಗೇಟು, ಇದು ನಿನ್ನೆ ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಬಂದಂತಹ ವರದಿ. ಇದು ನನ್ನ ವರದಿ ಅಲ್ಲ. ಉಮರಾತ್ ಕೋಟ್ಯಾನ್ರವರು ನಿನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ಮಾಧ್ಯಮಗಳಿಗೆ ಕೊಟ್ಟಂತಹ ವರದಿ. ಕೆಡಿಬಿ ನಿನ್ನೆ ಆ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡ ಸ್ಪಷ್ಟ ನಾನು ಕೂಡ ಬಹಳ ಸೂಕ್ಷ್ಮತೆಯಿಂದ ಗಮನಿಸಿದೆ. ಅಲ್ಲಿ ಅವರು ಹೇಳ್ತಾರೆ ಇವತ್ತಾಕೆ ಅವರು ಇಂಥ ನಕಲಿ ಪತ್ರಗಳನ್ನು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ, 3 ವರ್ಷದ ಹಿಂದೆ ಇವರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ವ ಎಂಬ ಮಾತನ್ನು ಹೇಳ್ತಿದ್ದಾರೆ. ಹೋರಾಟ ಸಮಿತಿಯವರು ಹೋರಾಟವನ್ನು ಆರಂಭ ಮಾಡಿದೆ 8-9 ತಿಂಗಳ ಮುಂಚೆ. ಇವರು ಕೆಡಿಬಿಗೆ ಪತ್ರವನ್ನು ಬರೆದದ್ದು 2020ರಲ್ಲಿ, ಸರ್ವೆ ಆರಂಭವಾದದ್ದು 8-9 ತಿಂಗಳ ಮುಂಚೆ. ಹೋರಾಟಕ್ಕೆ ಅಲ್ಲಿ ಹೋರಾಟದಲ್ಲಿ ಭಾಗಿಯಾದದ್ದು ನಾನು. ಕೆಡಿಬಿ ಅವರು ಬಲ್ಕುಂಜೆ, ಕವತಾರು, ಕೊಲ್ಲೂರು ಹಾಗೂ ಅಧಿಕಾರಿ ಬೆಟ್ಟು ಹಾಗೂ ಬಚ್ಚೆ ಪರಿಸರದಲ್ಲಿ ಸರಿಸುಮಾರು 800-900 ಎಕರೆಯ ಜಾಗವನ್ನು ನೋಟಿಫೈ ಮಾಡಲಿಕ್ಕೆ ಪ್ರಸ್ತಾವನೆ ಮಾಡಿದ್ರು. ಆ ಪ್ರಕಾರ ಬಲ್ಕುಂಜ ಪರಿಸರದಲ್ಲಿ ಸರ್ವೆ ಆರಂಭವಾದಂತಹ ಸಂದರ್ಭದಲ್ಲಿ ಅಲ್ಲಿಯ ಕೃಷಿಕರ ಪ್ರತಿಭಟನೆ ಅಲ್ಲಿಯ ಕೃಷಿಕರು ಪ್ರತಿಭಟಿಸಿದರು. ಬಲ್ಕುಂಜೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದ್ದಾಗಿನೇ ಬಹಳ ಕೃಷಿ ಪ್ರಧಾನವಾದಂತಹ ಕ್ಷೇತ್ರ. ಕಾಂತಾಬಾರ ಬುದ್ಧಬಾರ ಎಂಬ ಪವಾಡ ಪುರುಷರ ಮೂಲ ಜನ್ಮಸ್ಥಾನ ಇದ್ದಂತಹ ಕ್ಷೇತ್ರ, ಕವತಾರಿನ ಸಿರಿ ಅಲಾಡೆ ಇದ್ದಂತಹ ಕ್ಷೇತ್ರ, ಬಲ್ಕುಂಜೆ ಚರ್ಚ್, ಬಲ್ಕುಂಜೆ ಮಸೀದಿ ಇದ್ದಂತಹ ಜಾಗ. ಈ ಜಾಗದಲ್ಲಿ ನಾನು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಾಗ ಒಂದು RTC ಕಾಪಿಯನ್ನು ಕೂಡ ಕೊಟ್ಟೆ. ಬೇನಾಮಿ ಹೆಸರಿನಲ್ಲಿ 5 ಎಕರೆ ಜಾಗವನ್ನು ರಿಜಿಸ್ಟ್ರೇಷನ್ ಮಾಡಿದಂತಹ RTC ಕಾಪಿಯನ್ನು ಕೂಡ ನಾನು ನಿನ್ನ ಮೊನ್ನೆ ದಾಖಲೆ ಸಮೇತ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ. ಉಮರಾತ್ ಕೋಟ್ಯಾನ್ರವರ ವಿಡಿಯೋವನ್ನು ಕೂಡ ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕಿನ್ನಿಗೋಳಿಯಲ್ಲಿ ನನ್ನ ಮನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದ ಕಾರಣ ಇವತ್ತು ಕೂಡ ವಿಡಿಯೋಸ್ಗಳು ನನ್ನ ಹತ್ರ ಇದೆ. ಉಮರಾತ್ ಕೋಟ್ಯಾನ್ರವರು ಒಂದು ಕಡೆ ಹೇಳ್ತಾರೆ 8 ತಿಂಗಳ ಮುಂಚೆ ಕಟೀಲ್ ತಾಯಿಯ ಪ್ರಮಾಣವನ್ನು ಹಾಕಿ ಹೇಳ್ತಾರೆ, ನನಗೂ ಮತ್ತು ಈ ಎಕ್ವೈರಿಂಗ್ ಯಾವುದೇ ಸಂಬಂಧ ಇಲ್ಲ, ಈ ಎಕ್ವೈರಿಂಗ್ KDP ಅವರು ಮಾಡಿದಂಥದ್ದು, ಇದರ ವಿಚಾರ ನನ್ನ ಗಮನಕ್ಕೇನೆ ಬರಲಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಇದೆಲ್ಲ ತಮಗೆ ಕೂಡ ಗೊತ್ತಿದ್ದಂತಹ ವಿಚಾರ. ಸೊ ಅವರ ಮಾತಿಗೆ ನಾನು ಮೊನ್ನೆ ಅವರು ಏನು ಮಿನಿಟ್ ಅನ್ನು ಬರೆದಂತಹ ಮಿನಿಟ್ಟಿನ ಕಾಪಿಯನ್ನು ನಿಮಗೆ ಕೊಟ್ಟೆ. ನಿನ್ನೆ ಪಾಪ ಉಮರಾತ್ ಕೋಟ್ಯಾನ್ರವರು ತಿರ್ಗಾ ಪತ್ರಿಕಾಗೋಷ್ಠಿಯನ್ನು ಕರೆಸಿ ಈ ಥರದೆಲ್ಲ ನಕಲಿ ಕಾಂಗ್ರೆಸ್ನಿಂದ ನಕಲಿ ಪತ್ರ ಸೃಷ್ಟಿ ಇದೆಲ್ಲ ನಮ್ಮ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಕೊಟ್ಟಂತಹ ವರದಿ. ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ, ಹೇಳ್ತಾರೆ ನನ್ನ ಮೇಲೆ ಕೇಸನ್ನು ಫೈಲ್ ಮಾಡ್ತಾರಂತ, ಮಾನನಷ್ಟ ಕೇಸನ್ನು ಫೈಲ್ ಮಾಡ್ತಾರಂತ. ನಾನು ಪತ್ರಿಕಾ ಮಾಧ್ಯಮದ ಮಿತ್ರರ ಮುಂದೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ, ಉಮರಾತ್ ಕೋಟ್ಯಾನ್ರವರೇ ದಯವಿಟ್ಟು ನನ್ನ ಮೇಲೆ ಮಾನನಷ್ಟ ಕೇಸನ್ನು ಹಾಕಿ, ದಯವಿಟ್ಟು ನನ್ನ ಮೇಲೆ ಮಾನನಷ್ಟ ಕೇಸನ್ನು ಹಾಕಿ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು. ಕಟೀಲ್ ತಾಯಿಯ ಹೆಸರಿನಲ್ಲಿ ಸುಳ್ಳು ಹೇಳಿದವರಿಗೆ ಶಿಕ್ಷೆ ಆಗಲೇಬೇಕು. ಇವರು ಶಾಸಕರಾಗಲಿಕ್ಕೆ ಕೂಡ ಅರ್ಹರಲ್ಲ, ಇವರೊಬ್ಬ ಹಿಂದೂ ಆಗಲಿಕ್ಕೆ ಕೂಡ ಒಬ್ಬ ಅರ್ಹರಲ್ಲ. ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡಿ ಸುಳ್ಳು ಅನ್ನು ಹೇಳುವಂತಹ ಶಾಸಕರು ಯಾರಾದರೂ ಇದ್ರೆ ಅದು ಉಮರಾತ್ ಕೋಟ್ಯಾನ್ರವರು.